ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನೂಸ್ ವೈಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಸುಬ್ಬು ಟರ್ನ್ ಆಗ್ತಾನ ಮತ್ತು ತೆವಿತಾನ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಟರ್ನ್ ಅಂತೂ ಆಗ್ತಾನೆ ಅಂದರೆ ಫ್ಲಿಪ್ ಆಗ್ತಾನೆ, ಬಟ್ ಅವನು ತೆವಿಯೋದು ಬ್ಯಾಕ್ವರ್ಡ್ಸ್ ತೆವಿತಾನೆ. ಯಶೂನು ಹಂಗೆ ಸೇಮ್ ಹಿಂದೆ ತೆವಿತಾ ಇದ್ದ ಫಸ್ಟು, ಆಮೇಲೆ ಮುಂದೆ ತೆವಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಹಂಗೆ ಸುಬ್ಬುನೂ ಸ್ಟಾರ್ಟಿಂಗಲ್ಲಿ ಅಂದರೆ ಇವಾಗ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ದಿನದ ಹಿಂದೆ ಮಾಡಿರೋ ವಿಡಿಯೋ. ಸೊ ಸ್ವಲ್ಪ ಹಿಂದೆ ತೆವಿತಾ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ಎರಡು ಸ್ಟೆಪ್ ಮುಂದೆ ಮೂರು ಸ್ಟೆಪ್ ಮುಂದೆ ಆ ಥರ ಇಟ್ಬಿಟ್ಟು ಹಂಗೆ ಮಲ್ಕೊಬಿಡ್ತಾನೆ. ಹಂಗೆ ಅವನ ಏಜ್ಗೆ ಅವ್ನು ಏನು ಮೈಲ್ ಸ್ಟೋನ್ ರೀಚ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ. ಹಾಗೆ ವೆಯ್ಟ್ ಆಗಿರ್ಬೋದು ಎಲ್ಲನೂ ಅವ್ನ ಏಜ್ಗೆ ಎಷ್ಟಿರಬೇಕು ಅಷ್ಟಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ವೆಯ್ಟ್ ಎಷ್ಟಿರಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ತಾಯಿ ಕಾರ್ಡಲ್ಲಿ ಬರ್ತಿರ್ತಾರೆ, ಚೆಕ್ ಮಾಡಿ ಎಷ್ಟು ಏಜ್ಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ, ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಪಾಪುನ ಯಶು ಜೊತೆ ಆಟಾಡೋಕ್ಕೆ ಬಿಟ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ, ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅರ್ಧ ಕೊಬ್ಬರಿ ಅರ್ಧ ತೆಂಗಿನಕಾಯಿ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಂಗೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿಲಿ ಅರ್ಧ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ನಾನು ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಒಗ್ಗರಣೆಗೆ ಬೇಕು ಅಂತ. ಸೊ ನಮ್ಮತ್ತೆ ಇವತ್ತು ಇರಲಿಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ನಾನು ಮೇಲ್ಗಡೆ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಯಶೂನು ಮೇಲೆ ಇದ್ದ, ಯೂಶ್ವಲಾಗಿ ಯಶು ಮೇಲಿರೋದು ನಮ್ಮತ್ತೆ ಮಾವ ಇಲ್ಲ ಅಂದರೆ, ನಮ್ಮತ್ತೆ ಮಾವ ಇದ್ದರೆ ಅವನು ಕೆಳಗಡೆನೇ ಇರ್ತಾನೆ, ಅವರಿದ್ದರೆ ನನಗೇನು ಪ್ರಾಬ್ಲಮ್ ಇರೋಲ್ಲ. ಅವ್ರು ಇಲ್ಲ ಅಂದ್ರೇ ಅವನು ಮೇಲ್ಗಡೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ, ಮಲ್ಕೊಳ್ಳೋದು ಇರೋದು ಎಲ್ಲ ಕೆಳಗಡೆನೇ. ನಮ್ಮ ಜೊತೆಗೆ ನಮ್ಮ ಮಾವನ ಜೊತೆ ಜಾಸ್ತಿ ಅವನು ಅಡಿಕ್ಟ್. ಸೊ ಇಲ್ಲಿ ನೋಡ್ಬೋದು ತರಕಾರಿ ಅಂದರೆ ಈರುಳ್ಳಿನ ಒಗ್ಗರಣೆಗೆ ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಟೊಮೆಟೊ ಹಾಕುತ್ತಾ ಇದ್ದೀನಿ. ಸೊ ಒಂದು ಮೂರು ಟೊಮೆಟೊ, ನಾನು ಯೂಶ್ವಲಿ ಆ್ಯಪಲ್ ಟೊಮೆಟೊ ತಗೋತೀನಿ, ಅಂದರೆ ನಮ್ಮ ಅಮ್ಮ ಮನೆಗೆ ಹೋದಾಗ ಅಲ್ಲಿ ಮಾರ್ಕೆಟಲ್ಲಿ ತೊಗೊಂಬಂದರೆ ನನಗೆ ಮತ್ತೆ ತಿರ್ಗಾ ಹೋಗೋವರೆಗೂ ಸ್ಟೋರ್ ಮಾಡಿ ಇಟ್ಕೋತೀನಿ. ಮತ್ತು ಮುಕ್ಕಾಲು ಭಾಗ ಕೆಳಗಡೆಗೆ ಯೂಸ್ ಆಗುತ್ತೆ, ಇನ್ನು ಕಾಲು ಭಾಗದಷ್ಟು ನಾನು ಎತ್ಕೊಂಡಿರ್ತೀನಿ ಅಂದರೆ ಯೂಟ್ಯೂಬ್ ರೆಸಿಪೀಸ್ ಎಲ್ಲ ಮಾಡೋದಕ್ಕೆ. ಸೊ ಅದು ನನಗೆ ತುಂಬ ದಿನವೇ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಟೊಮೆಟೊ ಒಂದು ಮೂರು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಹುಳಿ ಇರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಇರುತ್ತೆ, ಹುಳಿನೂ ಕಡಿಮೆ ಅನಿಸುತ್ತೆ. ಸೊ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಒಂದು ದೊಡ್ಡ ಟೇಬಲ್ ಚಮಚದಷ್ಟು, ಇದ್ರ ಜೊತೆಗೆ ಅಚ್ಚಕಾರದ ಪುಡಿ ಎಷ್ಟು ಹಾಕ್ಕೊಂಡಿದ್ದೀನೋ ಅದರ ಎರಡು ಪ್ರಮಾಣದಷ್ಟು ಧನಿಯಾ ಪುಡಿ. ನನಗೆ ಇವಾಗ ಬಾಕ್ಸ್ಗೆಲ್ಲ ಹಾಕಿ ಇಟ್ಕೊಳ್ಳೋಷ್ಟು ಟೈಮ್ ಇಲ್ಲ, ಅದಕ್ಕೆಲ್ಲ ಪ್ಯಾಕೆಟ್ ಪ್ಯಾಕೆಟ್ ಹಂಗಂಗೆ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಪಾಪುನು ಮ್ಯಾನೇಜ್ ಮಾಡಬೇಕು ಮತ್ತು ಮನೆ ಕೆಲಸ ಯೂಟ್ಯೂಬ್ ಎಲ್ಲ ಮ್ಯಾನೇಜ್ ಮಾಡಬೇಕು ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇಲ್ಲಿ ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು ಮೂರು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗಿತ್ತು, ನಾನು ಯಾಕೆ ಹಾಕ್ಕೊಂಡಿಲ್ಲ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಸೊ ಇಷ್ಟ ಇಂಗ್ರೀಡಿಯೆಂಟ್ಸು. ನಾನು ಶುಂಠಿ ಹಾಕೋದು ಮರ್ತಿದ್ದೆ, ಬೆಳ್ಳುಳ್ಳಿಗೆ ಆಲ್ರೆಡಿ ಹಾಕಿದ್ದೀನಿ. ಸೊ ಶುಂಠಿ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರೊಟ್ಟಿಗೆ. ಸೊ ಇದನ್ನು ಗ್ರೈಂಡ್ ಮಾಡಿಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನಾವು ಅದಾದಮೇಲೆ ಒಗ್ಗರಣೆಗೆ ಹಾಕಿ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸೊ ರೆಸಿಪೀಸ್ ತೋರಿಸಿ ಅಂತ ತುಂಬ ಜನ ಕೇಳ್ತೀರಾ. ಸೊ ರೆಸಿಪಿ ನಾನು ಮಾಡಿದಾಗ ರೆಕಾರ್ಡ್ ಮಾಡಿರ್ತೀನಿ, ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲೂ ಅಷ್ಟೇ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಬಾಣಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಅರ್ಧ ಈರುಳ್ಳಿ ಏನಿತ್ತು ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಒಟ್ಟಿಗೆ ಒಂದು ಅರ್ಧ ಲೀಟರ್ ಅಷ್ಟು ಅಥವಾ ಅರ್ಧ ಚೊಂಬಷ್ಟು ನೀರನ್ನು ಹಾಕ್ಕೋಬೇಕು. ಸೊ ನೀರು ಹಾಕ್ಕೊಂಡ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲಿಗೆ ಸಾಂಬಾರು ಕುದಿಯೋಕ್ಕೆ ಬರ್ತಾ ಇದೆ, ಹೆವಿ ಕುದಿಯುವಾಗ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಫುಲ್ಲು ಒಡೆದೋಗುತ್ತೆ, ಅಂದರೆ ಸಾಂಬಾರಲ್ಲಿ ಸ್ವಲ್ಪನೂ ಉಳಿಯೋಲ್ಲ. ಸೊ ಆದಷ್ಟು ಒಂದೆರಡು ಕುದಿ ಬಂದಾಗ ಮೊಟ್ಟೆ ಹಾಕ್ಕೊಳ್ಳಿ. ಮತ್ತು ಸಿಮ್ನ ಅಂದರೆ ಒಲೆ ಉರಿನ ಸಿಮ್ಮಲ್ಲಿ ಇಟ್ಕೊಂಡ್ರೆ ಮೊಟ್ಟೆನೂ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ, ಒಡ್ಕೊಳ್ಳಲ್ಲ ಸಾಂಬಾರು ಒಳಗಡೆ. ಹಾಗೆಯೇ ಒಂದೊಂದು ಮೊಟ್ಟೆ ಹಾಗೆ ಸಿಗುತ್ತೆ ಅಷ್ಟೇ. ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕು, ಒಂದು 5 to 10 minutes ಆಗುತ್ತೆ. ಸೊ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗಲೇ ನಾನು ಮಧ್ಯಾಹ್ನದ ಊಟಕ್ಕೆ ಏನಾದರೂ, ನಮ್ಮ ಯಜಮಾನರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ, ಚಪಾತಿ ಆಮೇಲೆ ಫ್ರೈಡ್ ರೈಸು ಆ ಥರ ಏನಾದರೂ ಕೇಳ್ತಾ ಇರ್ತಾರೆ. ಕೆಳಗಡೆ ಅಂದರೆ ಎಲ್ಲರಿಗೂ ಸೇರಿಸಿ ನಮ್ಮತ್ತೆ ಮಾಡಬೇಕು, ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಪಾಪು ನೋಡ್ಕೊಳ್ಳೋದಿರುತ್ತೆ, ಎಲ್ಲ ಕೆಲಸನೂ ಇರುತ್ತೆ. ಸೊ ಅದಕ್ಕೆ
ಕೆಳಗಡೆ ಏನು ಮಾಡಿರ್ತಾರೆ ನೋಡಿಕೊಂಡು ನಮ್ಮ ಯಜಮಾನ್ರಿಗೆ ಏನಾದರೂ ಬೇಕು ಬೇರೆ ಬೇಕು ಅಂತ ಅನಿಸಿದ್ರೆ ನಾನು ಇಲ್ಲಿ ಮಾಡಿಕೊಡ್ತೀನಿ ಅಷ್ಟೇ. ಸೊ ಇವಾಗ ನೋಡ್ಬೋದು ಲೈಟಾಗಿ ಕುದಿ ಬರುವಾಗ ಮೊಟ್ಟೆನ ಒಡೆದು ಸಾಂಬಾರು ಒಳಗಡೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಸಿಮ್ಮಲ್ಲಿಟ್ಟು ಒಂದು 5 to 10 minutes ಹಾಗೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ಮಕ್ಕಳು ಕೂಡ ಸುಮಾರು ಹೊತ್ತಿಂದ ಆಟ ಆಡ್ತಾನೇ ಇದ್ದರು. ನಮ್ಮ ಯಶುನ ಪಾಪುನ ಆಟ ಆಡಿಸು ಅಂತ ಬಿಟ್ಬಿಟ್ಟು ಹೋದ್ರೆ ಏನೋ ಮಾಡ್ತಿದ್ದೆ, ಒಂದು ಕೈ ಏನಾದ್ರು ನಿಂತ್ಕೊಂಡು ಪಿಪಿ ಪಿಪಿ ಅನ್ಸ್ಕೊಂಡು ಅವನ ಕಡೆ ಕಾನ್ಸಂಟ್ರೇಷನ್ ಇಲ್ಲ. ಅವನಿಗೆ ಇವನ್ ಪಾಡ್ಗೆ ಅವ್ನು ಗೇಮ್ ಮಾಡ್ಕೊಂಡು ಕೂತವನೆ ಪಪ್ಪ, ಅವನ ಪಾಡ್ಗೆ ಅವ್ನ ಬಟ್ಟೆ ಇದು ಮಾಡ್ಕೊಂಡು ಕೂತವನೆ, ಬಟ್ಟೆ ತೆಗಿಯೋ ರಾಸ್ಕಲ್. ಹಿಂಗೇನು ತಮ್ಮನ ಆಡ್ಸಿದ್ದು? ತರಲೆ. ಸೊ ಇವಾಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ, ಒಗ್ಗರಣೆಗೆ ಹಾಕ್ಬಿಟ್ಟು ಸುಬ್ಬುಗೆ ಸ್ನಾನ ಮಾಡಿಸ್ಬೇಕು. ಆಫ್ ಮಾಡು ಕಾಪಿ ರೈಸ್. ಸೊ ಇವಾಗ ತುಂಬ ಜನ ಕೇಳ್ತಾ ಇದ್ದೀವಿ ಸುಬ್ಬು ಟರ್ನ್ ಆಗ್ತಾನ ಅಂತ, ವ್ಲಾಗ್ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ. ಸೊ ನಾನು ಹಿಂಗೆ ಶಿನ್ ಕೂರಿಸ್ಬಿಟ್ಟು ಯಾವಾಗಲೂ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಹೋಗಿ ಅಡುಗೆ ಮಾಡ್ತೀನಿ. ಟೈಮ್ ಬಂದು 11:30 ಆಗ್ತಾ ಬಂತು. ನಮ್ಮ ಸುಬ್ಬುದು ಫಸ್ಟ್ ನಿದ್ದೆ ಆಯಿತು, ಇವಾಗ ಸ್ನಾನ ಆಗಿ ಸೆಕೆಂಡ್ ನಿದ್ದೆಗೆ ಹೋಗಬೇಕು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗಲ್ಲಿ ತುಂಬ ಜನ ಕೇಳಿದ್ರಿ ನಿಮಗೂ ನಿಮ್ಮ ಅವಂಗೂ ಯಾಕೆ ಚೆಲ್ಲ ಅಂತ, ನಮ್ಮ ಅತ್ತೆ ಹೇಳ್ತಾರೆ. ನಾನು ಹೇಳಿದ್ರೆ ಆಯಿತು, ನಾನು ಅಪ್ಡೇಟ್ ಮಾಡ್ಕೊಂಡು ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಕೋತೀರಾ. ಅದಕ್ಕೆ ನಮ್ಮ ಅತ್ತೆಯವರೇ ಜಗಳ ಆಗೋಕ್ಕೆ ಮೇನ್ ಕಾರಣ ನಮ್ಮ ಅತ್ತೆ. ಯಾವ ಜಗಳನೂ ಇಲ್ಲ, ನಾನು ಮಗುಗೆ ಮಾಂಸ ಹಾಕಿಬಿಟ್ಟಿದ್ದೆ ಸೋಮವಾರ ಅಂತ. ಅವನು ಯಾವಾಗ ನೋಡೋದ ತಿಂತಾನೆ, ಯಾವಾಗೂ ಇಕ್ತಾ ಇದ್ದೀವಿ. ಅದಕ್ಕೆ ಇವಳು ಬಂದು ನೋಡ್ಬಿಟ್ಟು ಇನ್ನ ಒಂದು ತುತ್ತು ತಿಂದಿದ್ದಿಲ್ಲ ಮಗ, ಬಂದು ಹೊಡೆದ್ಲು ಹೊಡೆದೆ ಯಶುಗೆ ಜೋರಾಗಿ ಹೊಡೆದ್ಲು. ಅದಕ್ಕೆ ಅವನು ಹಿಂಗಂದಿದ ತಕ್ಷಣ ಅಜ್ಜಿ ತಾತ ಇಬ್ರು ನೋಡಿದ್ರು ಅಂದ್ಬಿಟ್ಟು ಓವರಾಗಿ ರಿಯಾಕ್ಟ್, ಅಮ್ಮ ಅಮ್ಮ ಅಂತ ಬಿದ್ದಿ ಒದ್ದಾಡಿ ರಿಯಾಕ್ಟ್ ಮಾಡ್ಬಿಟ್ಟು ಜಾಸ್ತಿ. ನನಗೂ ಒಳಗೆ ಬಂದ್ಬಿಟ್ಟು ಹತ್ಬಿಟ್ಟೆ, ಆಶ್ಚರ್ಯ ಹೊಡೆದ್ರು. ಅದಕ್ಕೆ ಕೈ ಕಿತ್ಬಿಟ್ಟು ಇನ್ನೊಂದೇ ತೊಳಿತಾ ಇದ್ಲು ಇಲ್ಲಿ ನೋಡಿ ಹಿಂಗಿಟ್ಬಿಟ್ಟು ದಿವನ್ ಕಟ್ ಮೇಲೆ ತಳ್ಳು. ದಿವನ್ ಕಟ್ ಹತ್ರನೇ ಅದ್ ನಡೆದಿದ್ದು, ದಿವನ್ ಕಟ್ ಮೇಲೆ ಕುತ್ಕೊಂಡು ಹೇಳ್ಬೇಕು ನಿಜ ಹೇಳ್ಬೇಕು ನಿಜನೇ ಹೇಳ್ತಾ ಇಟ್ಬಿಟ್ಟು ತಳ್ಬಿಟ್ರು ನನ್ನ. ಆಮೇಲೆ ನಿನ್ನ ಕೋಪ ಬಂದ್ಬಿಡ್ತು. ಆಮೇಲೆ ಇವನ್ ಏನ್ ಮಾಡ್ದ, ಬಾ ಅಂತ ಕರೆದ ತಕ್ಷಣ ಹೋಗಿ ಕೆಳಗಡೆ ಕುತ್ಕೊಂಡ್ ಬಿದೋಗಿರೋ ತರ ಆಕ್ಟ್ ಮಾಡ್ಬಿಟ್ಟು ಅಮ್ಮ ಬೇಡ ಅಮ್ಮ ಬೇಡ ಅಂತ ನಾಡ್ಕಾಡ್ತಾ ಇದ್ದ. ಇವ್ರಿಬ್ರು ಅದಕ್ಕೆ ಸರಿಯಾಗಿ ಅದೇ ಇವ್ರೇ ಬೆಂಕಿಗೆ ತುಪ್ಪ ಸುರಿತಾ ಇದ್ರು. ಆಮೇಲೆ ನಮ್ಮ ಮಾವ ಬಂದ್ಬಿಟ್ಟು ಮಗು ನೋಡಿ ಬೇಡ ಬಿಟ್ಬಿಡಮ್ಮ ಅಂತಂದ್ರು. ನಾನು ಆಮೇಲೆ ಇನ್ನೊಂದ್ ಸ್ವಲ್ಪ ಅವಂಗೆ ಎದುರಿಸ್ತಾ ಇದ್ದೆ, ಅನ್ನು ಸಾಕು ಓವರ ಗಾಡ್ ಬೇಡ ಅಂತ ನಮ್ಮ ಮಾವ ತೆಗೆದ್ರು. ಏನ್ ಮಾವ ಓವರ ಗಾಡಿದ್ ನಾನು ನನ್ಗೆ ಮಕ್ಕಳು ಸೋಮವಾರ ತಿಂದ್ರೆ ಸರಿ ನಮ್ಮ ಮಾವ ಅಂತ ನಾನ್ ಕೇಳ್ದೆ. ಅದಕ್ಕೆ ನಮ್ಮ ಮಾವ ಕೋಪ ಮಾಡ್ಕೋಬಿಟ್ಟು ಬರ್ತಾರೆ ಬರಲಿಲ್ಲ, ನಾನ್ ಬಂದಿದ್ದಲ್ಲ ನಿಮ್ ಯಜಮಾನ್ರು ಬರ್ಲಿಲ್ಲ ಕರ್ಕೊ ಬರೋಗೆ ಅಂತ ಕಳಿಸ್ತೆ ಬರ್ಬೇಡ ಅಂತ ವಾಪಸ್. ಎಷ್ಟು ಬಂದಿರ ನಮ್ಗೂ ಒಳಗ ಬರ್ಲಿ. ಏನ್ ಗೊತ್ತಾ, ನಮ್ಮ ಮಾವ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹೌದಾ ಇಲ್ವಾ? ಅದಕ್ಕೆ ಸಪೋರ್ಟ್ ಮಾಡೋರ್ಗೆ ಹೇಳ್ದಂಗೆ ಕೇಳ್ಬೇಕು ತಾನೆ. ಏನು ಕೊಡಿ, ಸೋಮವಾರ ತಿನ್ಬಾರ್ದು ತಾನೆ. ಅವಾಗೆಲ್ಲ ಚಿಕ್ಕ ಮಗು ಈಗನು ಸ್ವಲ್ಪ ಬುದ್ಧಿ ಬಂದೈತಿ, ಈಗ ಹೇಳ್ಕೊಟ್ರೆ ಕಲ್ತ್ಕೋತಾರೆ ಅಂತ ನಾನು. ಬಟ್ ನಮ್ಮ ಅತ್ತೆ ಹಂಗಲ್ಲ, ಎನಿವೇರ್ ಎನಿ ಟೈಮ್ ನಾವ್ಯಾರು ತಿನ್ನಲ್ಲ ಮಗಿಗೆ ಒಂದು. ನಮ್ಮ ಅತ್ತೆಗೆ ನಮ್ಮ ಮಗಿಗೆ ಹೇಳ್ತಾ ಇರೋದು ನೀವು ತಿಂತೀರಿರಾ ಅಂತ ನಾನು ಹೇಳ್ತಾ ಇಲ್ಲ. ಮನೆಯಲ್ಲಿ ಸೋಮವಾರ ಗುರುವಾರ ಶನಿವಾರ ತಿನ್ನಲ್ಲ, ಬಟ್ ನಮ್ಮ ಅತ್ತೆ ಅವ್ನಿಗೆ ಇಕ್ಕಕ್ ಬಿಡಲ್ಲ, ಅವನಿಗೆ ಮಾತ್ರ ಇಕ್ತೀನಿ. ಅದಕ್ಕೆ ನಾನು ಇನ್ಮೇಲೆ ತಿನ್ಬೇಡಪ್ಪ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ದೆ, ನನ್ನ ಮಾತು ಕೇಳಿಲ್ಲ. ಅದು ಏನು ಕೋಪ ಬೆತ್ತು ಗೊತ್ತಾ ನನಗೆ, ಇಲ್ಲಿಂದ ಕೆಳಗಡೆಗೆ ಏನು ಕದ್ದೇವೇನೋ ತಗೋಬರಕ್ಕೆ ಹೋದೆ. ಇವ್ರು ಏನು ಮಾಡ್ಬಿಟ್ಟವ್ರೆ, ಡೋರ್ ಲಾಕ್ ಮಾಡಿ ಮೇನ್ ಡೋರ್ ಲಾಕ್ ಮಾಡ್ಬಿಟ್ಟವ್ರೆ. ಬಾಗಿಲು ತಟ್ತಾ ಇದ್ದೀನಿ ತೆಗಿತಾನೆ ಇಲ್ಲ. ಇವರು ಒಳಗಡೆ ಎತ್ತಿ ಅವು ಸಿಕ್ಕಕ್ಕೆ ಟೈಮ್ ತಗೊಂಡ್ರೆ ನಂಗೆ ಗೊತ್ತಾಗಿಲ್ಲ. ಅದು ನಾನ್ ಬಾಕ್ಲು ತೆಗ್ದಿದ್ರೆ ಯಾವ್ದು ಇರ್ಲಿಲ್ಲ, ಅವ್ನು ಹೋಗಿ ತೆಗ್ದ ವಾಸನೆ ಗೊತ್ತಾಗೋಗಿ ಅವನು ತಿಂತ ಏನು ಅಂತ ಕೇಳ್ದೆ ಅಂತ ಕೊಟ್ಟೆ. ಅದಕ್ಕೆ ನಮ್ಮ ಅತ್ತೆ ಹಿಂಗಡೆನೆ ಬಂದು ಕುತ್ಕೊಳ್ಳಲಿ ಅನ್ಬಿಟ್ಟು ತಳ್ಬಿಟ್ಟು ಅಲ್ಲ ಇನ್ನೊಂದ್ಸರಿ ಹೊಡಿತಾ ಇದ್ರು ಕೈ ಹಿಂಗ ನೋಡಿ ಕೈ ಅಂತ ಕುತ್ಕೊ ಸುಮ್ನೆ ಹೊಡಿಬೇಡ ಅಂತ ಮನೇಲಿ ಹೆಂಗ್ ನೋಡ್ಕೋತಾರ ನೋಡಿ ಫ್ರೆಂಡ್ಸ್, ನೋಡಿ ಹೆಂಗ ನೋಡ್ಕೋತಾರ ನೋಡಿ ಫ್ರೆಂಡ್ಸ್. ಎಲ್ಲಾರ್ಗು ನಿಮ್ಗೆ ಗೊತ್ತು ಅದೇ
ಮಗು ಒಂದು ಲಾಸ್ಟ್ ಟೈಮ್ ಒಂದ್ಸರಿ ನಮ್ಮ ಯಶು ಹೊಡೆದಿದ್ದಕ್ಕೆ ಜಗಳ ಮಾಡಿದ್ರು. ಅವನೊಂದು ಸ್ವಲ್ಪ ಜಾಸ್ತಿ ಉಬ್ಬಿಸ್ಬಿಟ್ಟವ್ರು ನಮ್ಮ ಮನೆಯಲ್ಲಿ. ಅವನಿಗೆ ಹೊಡೆದ್ರೆ ಸ್ಪೆಷಲ್ ನಮ್ಮ ಅತ್ತೆ ಹತ್ರ ಹೆಂಗೋ ಸಾರ್ಟ್ ಔಟ್ ಮಾಡ್ಕೋತೀನಿ. ನಮ್ಮ ಮಾವ ಒಂದು ಸ್ವಲ್ಪ ಓವರ್ ಆಗಿ ಕೋಪ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಓಹೋ, ಇನ್ನೊಂದು ಎಷ್ಟು ಕೋಪ ಮಾಡ್ಕೋತಾರೆ. ಅದು ನನಗೆ ಬೈಯಕ್ಕೆ ಒಂದೇ ಒಂದು ಕಾರಣ ಏನಂದರೆ ನಮ್ಮ ಯಶು, ನಮ್ಮ ಮಾವ ಬೈಯಕ್ಕೆ. ಮಗಿಗೆ ನಮ್ಮ ಯಶು ಮ್ಯಾಟ್ರಿಗೆ ನಮ್ಮ ಮಾವ ನಂಗೆ ಬೈಯಲ್ಲಿ, ನೀವು ಮ್ಯಾಟ್ರಿಗೂ ಬೈಯಲ್ಲ, ಮನೇಲಿ ಯಾರ ಜೊತೆ ಜಗಳಾಡಿದ್ರು ಬೈಯಲ್ಲ ಅಲ್ವಮ್ಮ. ಯಶು ಮ್ಯಾಟ್ರಿಗೆ ಬೈಯೋದು. ನಮ್ಮ ಅತ್ತೆನೂ ಅಷ್ಟೇ, ಹೋಗಿ 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 ಯಶು ಮ್ಯಾಟ್ರಿನೆ ನಮ್ಮ ಮಾವನ ಹತ್ರ ಹೇಳೋದು, ನಂಗೂ ಯಶುಗೆ ಹೆಣ್ಣಿರ್ತಾರೆ ಇದು. ಅವ್ರು ನಮ್ಮ ಮಾವನ ಕೋಪ ಇನ್ನೂ ಬರ್ಸುತ್ತೆ, ಜೋರ ಕಿಚ್ಕೊಂಡು ಹೇಳ್ತಾ ಇದ್ದಾಗ ಊರವ್ರಿಗೆಲ್ಲ ಏನಿಲ್ಲ ಫ್ರೆಂಡ್ಸ್, ಅಷ್ಟೇ ಅದೇ ಜಗಳ. ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತು ಅಂದರೆ, ನೆಕ್ಸ್ಟ್ ಡೇ ಇನ್ನೂ ಅವ್ನಿಗೆ ರಾತ್ರಿ ಆಗಿದ್ದಿತ್ತು, ಕೋಪ ಕಡಿಮೆ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗ್ತೀನಿ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಹೋಗ್ಬಿಟ್ಟು ನಮ್ಮ ಮಾವಂಗೆ ಹೇಳ್ಬಿಟ್ಟಿದ್ರು, ನಮ್ಮ ಮಾವ ಬಂದು ನಮ್ಮ ಮಾವ ಬಂದು ನಡೀರಿ ನಾನು ಬರ್ತೀನಿ. ಅದು ಎಲ್ಲಿಗೆ ಹೋಗ್ತಾ ಇದ್ದೆ, ರಾತ್ರಿನೇ ಬಂದ್ಬಿಟ್ಟಿದ್ರೆ ರಿತ್ತನೇ ಇರಲಿಲ್ಲ, ಬೆಳಗ್ಗೆ ಬಂದ್ಬಿಟ್ಟು ನಡೀರಿ ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ನಾನು ಬರ್ತೀನಿ, ನೀವು ಎಲ್ಲಿ ಇರ್ತೀರಾ ಅಲ್ಲಿ ನಾನು ಇರ್ತೀನಿ ಅಂತ ಬೆಳಗ್ಗೆ ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡಿದ್ರು. ಅಷ್ಟೇ ಇವಾಗ ನಾನು ನಮ್ಮ ಮಾವ ಚೆನ್ನಾಗೇ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಎಲ್ಲರೂ ಚೆನ್ನಾಗೇ ಇರ್ತಾರೆ, ಅದಕ್ಕೆ ತಾಳ್ಮೆಗಿರ್ಬೇಕು. ನೀವೇ ಅದು ನಾವು ಹೋಗಿ ಹೇಳಕ್ ಮುಂಚೆ ಯೋಚನೆ ಮಾಡ್ಬೇಕು, ಯಾರು ಬರ್ಕೊಂಡ್ರು ಇದು ಏನು ಚೆನ್ನಾಗೇ ಇದ್ದೀವಿ, ನಮ್ಮ ಅತ್ತೆ ಮಾವ ನನ್ನ ಮಕ್ಕಳು ನಮ್ಮ ಯಜಮಾನ್ರ ಜೊತೆ ನಾನು ಆರಾಮಾಗಿದ್ದೀನಿ. ಆ್ಯಂಡ್ ಯಾವುದೇ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಷ್ಟೇ. ಓಕೆನಾ ಫ್ರೆಂಡ್ಸ್, ಇಷ್ಟೇನಮ್ಮ ನಡೆದಿದ್ದು ಅಷ್ಟೇ. ಒಂದು ಮಾತು ಕಷ್ಟು ಒಂದು ಮಾತಲ್ಲ ಅವನಿಗೆ ಹಿಂಗೆ ಅಂದಿದ್ದಕ್ಕೆ ಅವನು ಅಷ್ಟು ರೇಕ್ ಮಾಡಿ, ನಮ್ಮ ಮಾವ ಅಷ್ಟು ರೇಕ್ ಮಾಡಿ, ಇಲ್ಲ ನಾನು ಇಲ್ಲಿಗೆ ಹಿಂಗೆ ಹೊಡೆದೆ ಅಷ್ಟಕ್ಕೆ ಬಿದೋದಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ ಹಂಗೆ ಮಾಡಕ್ಕೆ. ಅಷ್ಟೇ ಅವನು ಸ್ವಲ್ಪ ಹೋಮಾಗಿ ಬರ್ರಿ, ಹಂಗೆ ಮೇಲ್ ಬರಲಿ ಅವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಾಗ ಬಂದು ಹೇಳ್ತೇನೆ ಅವಾಗ ನಾವು ಮಾಡ್ತೀವಿ ಫ್ರೆಂಡ್ಸ್. ಅಷ್ಟೇ, ಇನ್ನೇನಿಲ್ಲ ಟಾಪಿಕ್ಕು. ಇದಕ್ಕೇನೆ ನಮ್ಮ ಮಾವ ದೊಡ್ಡ ಮಗು ಹೊಡೆದ್ಬಿಟ್ಲು ಅಂತ, ಚಿಕ್ಕ ಮೊಮ್ಮಗನ ಬರ್ತಾರೆ ಬಂದಿಲ್ಲ, ವಿಡಿಯೋ ಮಾಡಿದ್ದೀನಿ ಒಂದು ದೊಡ್ಡ ಸುಮ್ಮನೆ ಆರು ತಿಂಗಳಿಗೆ ಅಷ್ಟೇ ಬರ್ತಡೇ ವರ್ಷಕ್ಕೆ ಮಾಡೋದು ಇಲ್ಲ, ಏನನ್ನಾಗ್ಲಿ ಸೆಲೆಬ್ರೇಷನ್ ತಾನೆ ಬರ್ಬೇಕು. ಮತ್ತೆ ಹಿಂಗೆ ಹಿಂಗೆ ಹಿಂಗಿದ್ದೀನಿ ಬರಲ್ಲ ತಾವಿಗೆ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗು ಇಲ್ಲಿಗೆ ಏನ್ ಮಾಡ್ತೇನೆ, ತುಂಬಾ ಜನ ಕೇಳಿದ್ರಿ ಏನಾಯ್ತು 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 ಅಂತ. ಸೊ ನಾನು ಬೇಕಂದ್ರೆ ಹೇಳಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಮನೆ ಅಂದಮೇಲೆ ಜಗಳಗಳು ಬರುತ್ತೆ, ಅದರಲ್ಲೂ ಅತ್ತೆ ಮಾವನ ಜೊತೆ ಜಾಸ್ತಿ ಬರುತ್ತೆ. ನಮ್ಮ ಯಜಮಾನ್ರ ಹತ್ರ ನಾನು ಒಂದು ಸಾರಿನೂ ಜಗಳಾಡಲ್ಲ, ಅದನ್ನ ಸಾರ್ಟ್ ಔಟ್ ಮಾಡಿಕೊಂಡು ಅತ್ತೆ ಮಾವ ಅಪ್ಪ ಅಮ್ಮ ಗಂಡ ಎಷ್ಟು ಜನ ಅದ್ರ ಹತ್ರ ಜಗಳ ಆಡಿದ್ರೆ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದೆ ಹೋಗುತ್ತೆ ಜೀವನ ಅಲ್ವಮ್ಮ. ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.